ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣ KS 2024 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್. ಇವತ್ತಿನ ಟಾಪಿಕ್ ಏನ್ಷಿಯಂಟ್ ಹಿಸ್ಟ್ರಿ. ದ ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರೈಸ್ ಆಫ್ ದ ಪೀಪಲ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಒಂದು ಜನಗಳಿಗೆ ಸಂಬಂಧಪಟ್ಟಂತಹ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ದೇ ಪೊಸೆಸ್ ಗ್ರೇಟ್ ಪ್ಯಾಲೇಸಸ್ ಆ್ಯಂಡ್ ಟೆಂಪಲ್ಸ್. ಇವು ಈ ಒಂದು ಕಾಲಘಟ್ಟದಲ್ಲಿ ಏನ್ ಮಾಡ್ತಿದ್ದು, ಈ ಒಂದು ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ಅರಮನೆಗಳು ಮತ್ತು ದೇವಸ್ಥಾನಗಳು ಲಭ್ಯವಾಗಿದೆ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇ ವರ್ಷಿಪ್ ಬೋತ್ ಮೇಲ್ ಅಂಡ್ ಫೀಮೇಲ್ ಡಯಟೀಸ್ ಅಂತ ಹೇಳಿದ್ರೆ, ಈ ಒಂದು ಕಾಲಘಟ್ಟದಲ್ಲಿ ಪುರುಷ ಮತ್ತು ಸ್ತ್ರೀ ಇರುವಂತಹ ಒಂದು ಒಂದು ಮೂರ್ತಿಗಳನ್ನ ಇವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇ ಎಂಪ್ಲಾಯ್ಡ್ ಹಾರ್ಸ್ ಡಾನ್ ಚಾರಿಯೇಟ್ಸ್ ಇನ್ ವಾರ್ಫೇರ್. ಈ ಒಂದು ಕಾಲಘಟ್ಟದಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ, ಕುದುರೆ ಸವಾರಿ ಮಾಡಿಕೊಂಡು ಏನ್ ಮಾಡ್ತಾರೆ, ಯುದ್ಧಗಳಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿ ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, 1 and 2 ಓನ್ಲಿ. ಸೆಕೆಂಡ್ ಒನ್, 2 ಓನ್ಲಿ. ಥರ್ಡ್ ಒನ್, 1, 2 and 3. ಫೋರ್ತ್ ಒನ್, ನನ್ ಆಫ್ ದಿ ಎಬೋ. ಇದು ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಒನ್, ರಿಗಾರ್ಡಿಂಗ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ಇಟ್ ವಾಸ್ ಪ್ರಿಡಾಮಿನೆಂಟ್ಲಿ ಆ ಸೆಕ್ಯುಲರ್ ಸಿವಿಲೈಸೇಷನ್ ಆ್ಯಂಡ್ ದ ರಿಲಿಜಿಯಸ್ ಎಲಿಮೆಂಟ್ ದೋ ಪ್ರೆಸೆಂಟ್ ಡಿಡ್ ನಾಟ್ ಡಾಮಿನೇಟ್ ದ ಸೀನ್. ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಕಾಲಘಟ್ಟದಲ್ಲಿ ಜಾತ್ಯತೀತ ಅನ್ನುವಂಥದ್ದು ಅಸ್ತಿತ್ವದಲ್ಲಿತ್ತು, ಹಾಗೆಯೇ ಧಾರ್ಮಿಕ ಒಂದು ನಂಬಿಕೆಯನ್ನು ಅವರು ಇಟ್ಕೊಂಡಿದ್ರು. ಆದರೆ ಇದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಡ್ಯೂರಿಂಗ್ ದಿಸ್ ಪೀರಿಯಡ್ ಕಾಟನ್ ವಾಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ಸ್ಟೈಲ್ ಇನ್ ಇಂಡಿಯಾ. ಈ ಒಂದು ಕಾಲಘಟ್ಟದಲ್ಲಿ ಇವರು ಹತ್ತಿಯ ಬಳಕೆ ಜಾಸ್ತಿ ಇರತ್ತೆ, ಹಾಗೆಯೇ ಇದನ್ನ ಟೆಕ್ಸ್ಟೈಲ್ಗೆ ಯೂಸ್ ಮಾಡ್ತಿರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಟೆಕ್ಸ್ಟೈಲ್ ಅಲ್ಲಿ ಕೂಡ ಇವರು ಯೂಸ್ ಮಾಡ್ತಿರ್ತಾರೆ ಅಂತ ಹೇಳಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, 1 ಓನ್ಲಿ. ಸೆಕೆಂಡ್ ಒನ್, 2 ಓನ್ಲಿ. ಥರ್ಡ್ ಒನ್, ಬೋತ್ 1 and 2. ಫೋರ್ತ್ ಒನ್, ನೈದರ್ 1 or 2. ಇದು ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಅನಿಮಲ್ ವಾಸ್ ನಾಟ್ ರೆಪ್ರೆಸೆಂಟೆಡ್ ಇನ್ ಸೀಲ್ ಅಂಡ್ ಟೆರಕೋಟಾ ಆರ್ಟ್ ಆಫ್ ಹರಪ್ಪ ಸಿವಿಲೈಸೇಷನ್. ಈ ಕೆಳಗಿನವುಗಳಲ್ಲಿ ಹರಪ್ಪ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿದಂತಹ ಒಂದು ಮುದ್ರೆ ಅಥವಾ ಮುದ್ರೆಗಳಲ್ಲಿ ಯಾವುದು ಯಾವ ಪ್ರಾಣಿ ಇರಲಿಲ್ಲ ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ಸ್ನೇಕ್. ಸೆಕೆಂಡ್ ಒನ್, ಎಲಿಫೆಂಟ್. ಥರ್ಡ್ ಒನ್, ರೈನೋಸರಸ್. ಫೋರ್ತ್ ಒನ್, ಟೈಗರ್. ಇದು ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಮ್ಯಾಚ್ ಲಿಸ್ಟ್ ಒನ್ ವಿತ್ ಲಿಸ್ಟ್ ಟು ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಏನ್ಷಿಯಂಟ್ ಸೈಟ್, ಫಸ್ಟ್ ಒನ್ ಲೋತಾಲ್, ಸೆಕೆಂಡ್ ಒನ್ ಕಾಲಿಬಂಗನ್, ಥರ್ಡ್ ಒನ್ ಧೋಲಾವೀರ, ಫೋರ್ತ್ ಒನ್ ಬನವಾಲಿ. ಈ ಒಂದು ನಗರಗಳಲ್ಲಿ ಏನೇನು ಲಭ್ಯವಾಗಿದೆ ಅಂತ ಹೇಳಿ ಲಿಸ್ಟ್ ಟು ಅಲ್ಲಿ ಇದೆ, ಅದನ್ನು ನಾವು ಕರೆಕ್ಟ್ ಆಗಿರುವಂತದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಪ್ಲೋ ಫೀಲ್ಡ್, ಸೆಕೆಂಡ್ ಒನ್ ಡಾಕ್ ಯಾರ್ಡ್, ಥರ್ಡ್ ಒನ್ ಟೆರಕೋಟಾ ರೆಪ್ಲಿಕಾ ಆಫ್ ಪ್ಲೋ, ಫೋರ್ತ್ ಒನ್ ಅನ್ ಇನ್ಸ್ಕ್ರಿಪ್ಷನ್ ಕಂಪ್ರೈಸಿಂಗ್ 10 ಲಾರ್ಜ್ ಸೈಜ್ ಸೈನ್ ಆಫ್ ದ ಹರಪ್ಪ ಸ್ಕ್ರಿಪ್ಟ್. ಹಾಗಾದ್ರೆ ಲೋತಾಲ್ ಅಲ್ಲಿ ಕಂಡು ಬರುವಂತದ್ದು ಏನ್ ಕಂಡು ಬಂದಿದೆ, ಡಾಕ್ ಯಾರ್ಡ್ ಅನ್ನುವಂಥದ್ದು ಕಂಡು ಬಂದಿದೆ. ಲೋತಾಲ್ ಅಂದ್ರೆ ಡಾಕ್ ಯಾರ್ಡ್ ಅಂದ್ರೆ ಬಂದರು ನಮಗೆ ಕಂಡು ಬಂದಿರುವಂತಹ ನಗರ ಎಲ್ಲಿ ಅಂತ ಹೇಳಿದ್ರೆ ಅದು ಲೋತಾಲ್ ಅಲ್ಲಿ. ಕಾಲಿಬಂಗನ್ ಅಲ್ಲಿ ನಮಗೆ ಕಂಡು ಬಂದಿರುವಂತಹದ್ದು ಪ್ಲೋ ಫೀಲ್ಡ್ ಅಂತ ಹೇಳಿದ್ರೆ ಉಳುಮೆ ಮಾಡಿರುವಂತಹ ಒಂದು ಒಂದು ಜಾಗ ನಮಗೆ ಕಂಡು ಬಂದಿರುವಂತಹದ್ದು ಅದು ಕಾಲಿಬಂಗನ್ ಅಲ್ಲಿ ಆಗಿರುತ್ತೆ. ಧೋಲಾವೀರ ಅನ್ನುವಂತ ಸೈಟ್ ಅಲ್ಲಿ ನಮ್ಗೆ ಏನ್ ಕಂಡು ಬಂದಿದೆ ಅಂತ ಹೇಳಿದ್ರೆ, ಒಂದು 10 ಚಿತ್ರಲಿಪಿ ಇರುವಂತಹ ಒಂದು ಇನ್ಸ್ಕ್ರಿಪ್ಷನ್ ನಮಗೆ ಕಂಡು ಬಂದಿರುವಂತಹದ್ದು ಧೋಲಾವೀರದಲ್ಲಿ. ಬನವಾಲಿಯಲ್ಲಿ ಏನ್ ಕಂಡು ಬಂದಿದೆ ಅಂತ ಹೇಳಿದ್ರೆ, ಒಂದು ಮಣ್ಣಿನಿಂದ ಮಾಡಿದಂತಹ ನೇಗಿಲು ನಮಗೆ ಕಂಡು ಬಂದಿದೆ. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಯಾವುದು ಅಂತ ಹೇಳಿದ್ರೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಂಗ್ ದ ಬಿಲೋ ವರ್ ನಾಟ್ ಡಿಸ್ಕವರ್ಡ್ ಇನ್ ಮೆಹೆಂಜೊ ದಾರೋ. ಈ ಕೆಳಗಿನವುಗಳಲ್ಲಿ ಮೆಹೆಂಜೊ ದಾರದಲ್ಲಿ ಕಂಡು ಬರದೇ ಇರುವಂತಹದ್ದು ಯಾವುದು ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಬ್ರಾನ್ಸ್ ಡ್ಯಾನ್ಸಿಂಗ್ ಗರ್ಲ್, ಅಂದ್ರೆ ಕಂಚಿನ ನರ್ತಕಿ ಅನ್ನುವಂಥದ್ದು ನಮಗೆ ಮೆಹೆಂಜೊ ದಾರದಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಮೊದಲೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಒನ್ ಸ್ಟೀಟೈಟ್ ಸ್ಟ್ಯಾಚ್ಯೂ ಆಫ್ ಬಿಯರ್ಡ್ ಮ್ಯಾನ್ ಸಪೋಸ್ ಟು ಬಿ ಅ ಪ್ರೀಸ್ಟ್, ಒಂದು ಗಡ್ಡಾಧಾರಿ ಮನುಷ್ಯ ಅನ್ನುವಂಥವ್ರು ಕಂಡು ಬಂದಿದೆ. ಇವ್ರನ್ನ ನಾವು ಏನಂತ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ, ಇವರು ಒಬ್ರು ಪುರೋಹಿತರು ಇರಬಹುದು ಅನ್ನುವಂಥದ್ನ ಹೇಳಿದ್ದಾರೆ. ಸೆಕೆಂಡ್ ಒನ್, ಥರ್ಡ್ ಒನ್
ಬ್ರಾನ್ಸ್ ಬಫಲೋ ಅಂದ್ರೆ ಕಂಚಿನ ಒಂದು ಬಫಲೋ ಮಹೆಂಜೊದಾರದಲ್ಲಿ ಸಿಕ್ಕಿದೆ ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟು. ಫೋರ್ತ್ ಒನ್, ಕ್ಯಾಮಲ್ ಬೋನ್ಸ್ ಅನ್ನುವಂಥದ್ದು ಮೆಹೆಂಜೊದಾರದಲ್ಲಿ ಕಂಡು ಬಂದಿದೆ ಅಂತ ಹೇಳಿ. ಹಾಗಾದ್ರೆ ಮೆಹೆಂಜೊದಾರದಲ್ಲಿ ಕಂಡು ಬರದೇ ಇರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಯಾಮಲ್ ಬೋನ್ಸ್ ಗಳು ಕಂಡು ಬಂದಿರುವುದು ನಮಗೆ ಕಾಲಿಬಂಗನ್ನಲ್ಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಂಗ್ ದ ಬಿಲೋ ಈಸ್ ಇನ್ಕರೆಕ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ನಿಷ್ಕ ಗೋಲ್ಡ್ ಕಾಯಿನ್, ಸೆಕೆಂಡ್ ಒನ್ ಕೃಷ್ಣಾಲ ಸಿಲ್ವರ್ ಕಾಯಿನ್, ಥರ್ಡ್ ಒನ್ ಸಾತಮನ ಲೆಡ್ ಕಾಯಿನ್, ಫೋರ್ತ್ ಒನ್ ನನ್ ಆಫ್ ದಿ ಎಬೋ. ಇದಕ್ಕೆ ಕರೆಕ್ಟ್, ಇದಕ್ಕೆ ಇನ್ಕರೆಕ್ಟ್ ಆಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಸಾತಮನ ಅನ್ನುವಂಥದ್ದು ಗೋಲ್ಡ್ ಕಾಯಿನ್ ಆಗಿದೆ. ಹಾಗಾದ್ರೆ ಈ ಕೆಳಗಿನ ಕ್ವೆಶನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಂಗ್ ದ ಬಿಲೋ ರಿಚುವಲ್ ವಾಸ್ ನಾಟ್ ಸ್ಟಾರ್ಟೆಡ್ ಬೈ ಲೇಟರ್ ವೇದಿಕ್ ಪೀರಿಯಡ್. ಈ ಕೆಳಗಿನವುಗಳಲ್ಲಿ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಪ್ರಾರಂಭ ಮಾಡದೆ ಇರುವಂತಹದನ್ನ ಗುರುತಿಸಬೇಕಾಗಿದೆ. ಹಾಗಾದ್ರೆ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಪ್ರಾರಂಭ ಮಾಡಲಿಲ್ಲ ಅಂತ ಅಂದ್ರೆ ಪೂರ್ವ ವೈದಿಕ ಕಾಲದಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು, ಇದರಲ್ಲಿ ಯಾವುದು ಪ್ರಾರಂಭ ಮಾಡಿರಲಿಲ್ಲ ಅನ್ನುವಂಥದ್ನ ಗುರುತಿಸಬೇಕು. ಫಸ್ಟ್ ಒನ್ ಬಲಿ, ಸೆಕೆಂಡ್ ಒನ್ ಅಶ್ವಮೇಧ, ಥರ್ಡ್ ಒನ್ ವಾಜಪೇಯ, ಫೋರ್ತ್ ಒನ್ ರಾಜಸುಯೋಗ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎ ಬಲಿ ಆಗಿರುತ್ತೆ. ಹಾಗಾದ್ರೆ ಬಲಿ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಆ ಒಂದು ಕಾಲಘಟ್ಟದಲ್ಲಿ ಇದ್ದಂತಹ ಜನರು ರಾಜನಿಗೆ ನೀಡುತ್ತಿದ್ದಂತಹ ಕೊಡುಗೆಗಳನ್ನ ಬಲಿ ಅಂತ ಹೇಳಿ ಕರಿತಿರ್ತಾರೆ. ಅಶ್ವಮೇಧ ಅನ್ನುವಂಥದ್ದು ಏನು ಅಂತ ಅಂದ್ರೆ ಒಬ್ಬ ರಾಜ ತನ್ನ ರಾಜ್ಯವನ್ನ ವಿಸ್ತರಣೆ ಮಾಡ್ಕೋತಿರ್ತಾರಲ್ಲ, ಆ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಮಾಡುವಂತಹ ಆಚರಣೆಯನ್ನ ಅಶ್ವಮೇಧ ಅಂತ ಹೇಳಿ ಕರೀತಾರೆ. ವಾಜಪೇಯ ಯಾಗ ಅನ್ನುವಂತಹದ್ದು ಚಾರಿಯೇಟ್ ರೇಸ್ ಆಗಿರುತ್ತೆ. ರಾಜಸುಯೋಗ ಅಂತ ಹೇಳಿದ್ರೆ ರಾಜರು ತಮ್ಮ ಪಟ್ಟಾಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ ಆಚರಣೆ ಮಾಡುವಂತದನ್ನ ರಾಜಸುಯೋಗ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕ್ವೆಶನ್, ಸತ್ಯಮೇವ ಜಯತೆ ಇನ್ಸ್ಕ್ರೈಬ್ ಬಿಲೋ ಎಂಬ್ಲಮ್ ಇಸ್ ಟೇಕನ್ ಫ್ರಮ್. ಸತ್ಯಮೇವ ಜಯತೆ ಅನ್ನುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಪಡೆಯಲಾಗಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಕಥಾ ಉಪನಿಷತ್, ಸೆಕೆಂಡ್ ಒನ್ ಚಾಂದೋಗ್ಯ ಉಪನಿಷತ್, ಥರ್ಡ್ ಒನ್ ಐತ್ರೇಯ ಉಪನಿಷತ್, ಫೋರ್ತ್ ಒನ್ ಮಾಂಡೋಕ್ಯ ಉಪನಿಷತ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಮಾಂಡೋಕ್ಯ ಉಪನಿಷತ್ ಅನ್ನುವಂಥದ್ದು ಇದು ಲಾರ್ಜೆಸ್ಟ್ ಉಪನಿಷತ್ ಆಗಿದೆ. ದ ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಪೇಂಟೆಡ್ ಗ್ರೇವೇರ್. ಈ ಕೆಳಗಿನವುಗಳಲ್ಲಿ ಗ್ರೇವೇರ್ ಪೇಂಟೆಡ್ ಗೆ ಸಂಬಂಧಿಸಿದಂತಹ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟ್ ಆಗಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಇಟ್ ವಾಸ್ ಪ್ರಾಮಿನೆಂಟ್ ಐರನ್ ಏಜ್. ಈ ಪೇಂಟಿಂಗ್ ಅನ್ನುವಂಥದ್ದು ಐರನ್ ಏಜ್ ಅಲ್ಲಿ ನಮಗೆ ಕಂಡು ಬಂದಿದೆ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಇಟ್ ಈಸ್ ಫೌಂಡ್ ಅಲಾಂಗ್ ಗಂಗಾ ಅಂಡ್ ಇಂಡಸ್ ರಿವರ್ ಪ್ಲೇನ್ಸ್. ಈ ಪೇಂಟಿಂಗ್ ಗಳು ನಮಗೆ ಕಂಡು ಬಂದಿರುವಂಥದ್ದು ಗಂಗಾ ಮತ್ತು ಸಿಂಧು ನದಿಯ ಒಂದು ಮೈದಾನ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಟ್ ಹ್ಯಾಸ್ ವೈಟ್ ಪೇಂಟಿಂಗ್ ಆನ್ ದ ವೇರ್. ಈ ಒಂದು ಒಂದು ಪೇಂಟಿಂಗ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಬಿಳಿಯ ಬಣ್ಣದ ಪೇಂಟಿಂಗ್ ನ ಯೂಸ್ ಮಾಡಿರ್ತಾರೆ ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟು. ಫೋರ್ತ್ ಸ್ಟೇಟ್ಮೆಂಟ್ ಮೋಸ್ಟ್ ಆಫ್ ದ ಪೇಂಟಿಂಗ್ ಹ್ಯಾಡ್ ಜಿಮೆಟ್ರಿಕ್ ಪ್ಯಾಟರ್ನ್. ಈ ಒಂದು ಪೇಂಟಿಂಗ್ ನಲ್ಲಿ ನಮಗೆ ಲಭ್ಯವಾಗಿರುವಂತದ್ದು ಜಿಮೆಟ್ರಿಕ್ ಪೇಂಟಿಂಗ್ ನಮಗೆ ಕಂಡು ಬಂದಿದೆ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಒನ್ ಸ್ಟೇಟ್ಮೆಂಟ್ ಈಸ್ ಟ್ರೂ, ಸೆಕೆಂಡ್ ಒನ್ ಟೂ ಸ್ಟೇಟ್ಮೆಂಟ್ ಆರ್ ಟ್ರೂ, ಥರ್ಡ್ ಒನ್ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಫೋರ್ತ್ ಒನ್ ಆಲ್ ಆರ್ ಟ್ರೂ. ಇದು ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಅಂದ್ರೆ ಆಪ್ಷನ್ ಸಿ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಯಾಕೆಂತಂದ್ರೆ ಈ ಒಂದು ಪೇಂಟಿಂಗ್ ಅಲ್ಲಿ ಅವರು ಬಿಳಿಯ ಪೇಂಟಿಂಗ್ ನ ಯೂಸ್ ಮಾಡ್ತಿರ್ಲಿಲ್ಲ, ಅದ್ರ ಬದಲಾಗಿ ಕಪ್ಪು ಇರುವಂತಹ ಪೇಂಟಿಂಗ್ ನ ಯೂಸ್ ಮಾಡ್ತಿರ್ತಾರೆ. ದ ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಂಗ್ ದ ಬಿಲೋ ವೇದ ಮೆನ್ಷನ್ಸ್ ದ ಒರಿಜಿನ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಈ ಕೆಳಗಿನ ವೇದಗಳಲ್ಲಿ ಯಾವುದು ಕ್ಯಾಸ್ಟ್ ಸಿಸ್ಟಮ್ ನಮಗೆ ಕಂಡು ಬಂದಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಋಗ್ವೇದ, ಸೆಕೆಂಡ್ ಒನ್ ಸಾಮವೇದ, ಥರ್ಡ್ ಒನ್ ಯಜುರ್ವೇದ, ಫೋರ್ತ್ ಒನ್ ಅಥರ್ವ ವೇದ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎ ಋಗ್ವೇದ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಗತಾ ಆಫ್ ವೇದಿಕ್ ಲಿಟ್ರೇಚರ್ ಆರ್ ಅಸೋಸಿಯೇಟೆಡ್ ವಿತ್. ವೇದಿಕ್ ಲಿಟ್ರೇಚರ್ ಗತ ಅನ್ನುವಂಥದ್ದು ವೇದಿಕ್ ಲಿಟ್ರೇಚರ್ ಗೆ ಸಂಬಂಧಪಟ್ಟಂಥದ್ದು ಯಾವುದು ಅನ್ನುವಂಥದ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಅನ್ ಎಕ್ಸ್ಪ್ರೆಷನ್ ಆಫ್ ಹಿಸ್ಟಾರಿಕಲ್ ಕಾನ್ಶಿಯಸ್ನೆಸ್ ಅಂತ ಹೇಳಿದ್ರೆ ಹಿಂದೆ ನಡೆದಂತಹ ಇತಿಹಾಸದ ಬಗ್ಗೆ ಹೇಳುವಂಥದ್ದು ಗತ ಅನ್ನುವಂಥದ್ದು ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಮ್ಯೂಸಿಕಲ್ ಕಂಪೋಸಿಷನ್ ಆಫ್ ಸಾಮವೇದ, ಸಾಮವೇದದಲ್ಲಿ ಇದ್ದಂತಹ ರಾಗಗಳ ಬಗ್ಗೆ ಹೇಳುತ್ತೆ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಥರ್ಡ್ ಒನ್ ಎಮೋಷನಲ್ ಲವ್ ಪೊಯಮ್ಸ್, ಇದು ಒಂದು ಏನಂದ್ರೆ ಎಮೋಷನಲ್ ಲವ್ ಪೊಯಮ್ನ ಬಗ್ಗೆ ಹೇಳುವಂಥದ್ದು ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಫೋರ್ತ್ ಸ್ಟೇಟ್ಮೆಂಟ್ ರಿಚುವಲ್ಸ್ ಆಫ್ ಕಿಂಗ್ಸ್, ರಾಜರು ಒಂದು ಆಚರಣೆ ಮಾಡುತ್ತಿದ್ದಂತಹ ಧರ್ಮಗಳ ಬಗ್ಗೆ ಹೇಳುತ್ತೆ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆರ್ಕಿಯೋಲಾಜಿಕಲ್ ರಿಮೇನ್ಸ್ ಹ್ಯಾವ್ ಬೀನ್ ಫೌಂಡ್ ಇನ್ ವಿಚ್ ಅಮಾಂಗ್ ದ ಬಿಲೋ ರೀಜನ್ಸ್. ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಪುರಾವೆಗಳು ಈ ಕೆಳಗಿನ ಯಾವ ಒಂದು
ಒಂದು ಏನು ಆರ್ಕಿಯೋಲಜಿಕಲ್ ಸೈಟ್ ಅಲ್ಲಿ ನಮಗೆ ಕಂಡು ಬಂದಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಸುಮೇರ್, ಸೆಕೆಂಡ್ ಒನ್ ಚೈನಾ, ಥರ್ಡ್ ಒನ್ ಈಜಿಪ್ಟ್, ಫೋರ್ತ್ ಒನ್ ಆಲ್ ಆಫ್ ದ ಎಬೋ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇವತ್ತಿನ ಕ್ವಶನ್ ಇದಾಗಿತ್ತು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.